ಶ್ರೀ ರಾಮಾಯಣ ಕಾವ್ಯದಲ್ಲಿ ಕಥೆಗೆ ಮುಖ್ಯ ತಿರುವು ಕೊಡುವ ಮಜಲುಗಳಲ್ಲಿ ಒಂದು ಶ್ರೀರಾಮ ವನವಾಸಕ್ಕೆ ಹೊರಟದ್ದು. ಈ ಕಾರ್ಯಕ್ಕೆ ಕೈಕೇಯಿ ಕಾರಕಳು, ಅವಳ ದಾಸಿ ಮಂಥರೆ ಪ್ರೇರಕಳು. ಮಂಥರೆ ಮತ್ತು ಕೈಕೇಯಿಯ ಮಧ್ಯೆ ನಡೆವ ಸಂಭಾಷಣೆ ಹಂತ ಹಂತವಾಗಿ ಕೈಕೇಯಿ ಮಂಥರೆಯ ಮಾತಿನ ಮೂಡಿಗೆ ಮರುಳಾಗಿ ಅನುಚಿತ ಕಾರ್ಯಕ್ಕೆ ತೊಡಗುವುದು, ಇದು ಮಮತೆಯ ಸುಳಿ ಮಂಥರೆ ಎಂಬ ಈ ಕಾವ್ಯ ಭಾಗದಲ್ಲಿ ವರ್ಣಿತವಾಗಿದೆ. ಮಮತೆ ಎಂದರೆ ನಾನು ನನ್ನದು ಎಂಬ ಭಾವ. ಈ ಭಾವ ಒಂದು ಮಟ್ಟದವರೆಗೆ ಒಂದು ಮಿತಿಯಲ್ಲಿ ಅಗತ್ಯವೂ ಕೂಡ. ಅದರಿಂದಲೇ ತಂದೆ ತಾಯಿಯರು ತಮ್ಮ ಮಕ್ಕಳನ್ನು ಸಲಹುತ್ತಾರೆ. ಅದು ಒಂದು ಮಿತಿ ಮೀರಿದಾಗ ಅನಾಹುತವೂ ಆಗುವುದುಂಟು. ಸುಳಿ ಎಂದರೆ ತೊರೆ ನದಿಗಳಲ್ಲಿ ಉಂಟಾಗುವ ನೀರಿನ ತಿರುಗಣಿ. ಸುಳಿ ಇದೆ, ಹೋಗಬೇಡ ಎಂದು ಎಚ್ಚರಿಕೆ ಕೊಡುತ್ತೇವೆ. ಒಂದು ಅರ್ಥ ಆವರಿಸು ಮುತ್ತು ಎಂದು. ಮಿತಿಮೀರಿದ ಮಮತೆ ಎಂಬ ಭಾವದ ಸುಳಿ ಮಂಥರೆಯನ್ನು ಮುತ್ತಿ ಅವಳು ಕೈಕೇಯಿಯನ್ನು ತನ್ನ ಸುಳಿಯಿಂದ ಆವರಿಸಿ ಅದರೊಳಗೆ ಸೆಳೆದುಕೊಂಡು ಬಿಟ್ಟಳು. ಮುಂದೆ ನಡೆದ ಅನರ್ಥಕ್ಕೆ, ಅನರ್ಥ ಪರಂಪರೆಗೆ ನಾಂದಿ ಹಾಕಿದಳು. ಆದ್ದರಿಂದ ಅತ್ಯಂತ ಅನ್ವರ್ಥಕವಾದ ಶೀರ್ಷಿಕೆ ಮಮತೆಯ ಸುಳಿ ಮಂಥರೆ. பெண்ணொலித நல்ல நிறே கண்டொலித நல்ல இரே பெண்ணொலித நல்ல நிறே கண்டொலித நல்ல இரே சிறிபாழ்த்தே சிங்கார சொகக்கே பெண்ணொலித நல்ல நிறே கண்டொலித நல்ல இரே சிறிபாழ்த்தே சிங்கார சொகக்கே ஹொய் கையிகுதே பெள் பதுக்கினலே திங்கள்கே தேனையொலிவந்தே சீதா காந்தே ತೇಲಾಡಿದಳು ತಂದ ರಮಣನಾನಂದಕ್ಕೆ ತನ್ನೆಲ್ಲ ಮಮ್ಮಲಿದು ನೈವೇದ್ಯಮಂ ನೀಡಿ ತನ್ನ ತನವನೆ ಸೊನ್ನೆ ಮಾಡಿ ತಾನೊಲಿದಂಗೆ ಪ್ರಾಣೇಶ್ವರಂಗೆ ಇಷ್ಟಮೂರ್ತಿಗೆ ಆದರ್ಶಕ್ಕೆ ಪೇಳ್ ಪ್ರಾಣಾರ್ಪಣಂ ಗೈವ ಸೊಗದಿಂ ಮಿಗಿಲ್ ಸೊಗಂ ತಾನೊಳದೆ ಪೋ ಸಗ್ಗಕ್ಕೆ ಕೊಡುಂಟೆ ಬೇರೆ ಶ್ರೀರಾಮ ಪ್ರೇಮದೊಳೆ ಕಂಡಳ್ ಜನಕ ಜಾತೆ ಜೀವನದ ಪರಮ ಪುರುಷಾರ್ಥಮಂ ಮೇಣಖಿಳ ಸೃಷ್ಟಿ ಲೀಲಾ ಮಹೋದೇಶಮಂ ಬಾಳ್ವೆಯ ಒಂದು ಮುಖ್ಯವಾದ ಆದರ್ಶವನ್ನು ತತ್ವವನ್ನು ಕುವೆಂಪುರವರು ಈ ಪದ್ಯ ಭಾಗದಲ್ಲಿ ಹೇಳ್ತಾರೆ. ಹೆಣ್ಣಿಗೆ ಗಂಡನ ಒಲವು, ಗಂಡಿಗೆ ಹೆಣ್ಣಿನ ಒಲವು, ಇದು ದೊರಕಿದರೆ ಇದಕ್ಕೆ ಸಮಾನವಾದ ಐಶ್ವರ್ಯವಾಗಲಿ ಸುಖವಾಗಲಿ ಸಿಂಗಾರವಾಗಲಿ ಬದುಕಿನಲ್ಲಿ ಮತ್ಯಾವುದೂ ಇಲ್ಲ. ಇದು ಸೀತೆ ಅರಿತಿದ್ದಳೋ ಎಂಬಂತೆ ಅವಳು ರಾಮನಲ್ಲಿ ಇದನ್ನೇ ಕಂಡಳು. ಬೆಳದಿಂಗಳಿಗೆ ತೇನೆ ಹಕ್ಕಿ ಸಂತೋಷ ಪಡುತ್ತದೆ, ಅದೇ ರೀತಿ ಸೀತೆ ಕೂಡ
ತನ್ನ ಗಂಡನ ಆನಂದವನ್ನೇ ತನ್ನ ಜೀವನದ ಬೆಳದಿಂಗಳು ಎಂದು ಭಾವಿಸಿದಳು. ತನ್ನಲ್ಲಿದ್ದ ಎಲ್ಲವನ್ನು, ತನ್ನ ಗುಣ, ನಡವಳಿಕೆ, ರೂಪ, ಪ್ರತಿಯೊಂದನ್ನೂ ಕೂಡ ರಾಮನಿಗೆ ಅರ್ಪಿಸಿದಳು. ಈ ಅರ್ಪಣೆ ಬರೀ ಬಲವಂತದ್ದಲ್ಲ, ಮನಃಪೂರ್ವಕವಾದದ್ದು. ಅದಕ್ಕೆ ತನ್ನೆಲ್ಲಮಂ ನಲಿದು ನೈವೇದ್ಯಮಂ ಎಂದು ಹೇಳುತ್ತಾರೆ. ಮತ್ತೆ ಅದು ಎಷ್ಟರ ಮಟ್ಟಿಗೆ ಅವಳ ಸ್ವಂತದ ಅರ್ಪಣೆ ರಾಮನಲ್ಲಾಗಿತ್ತು ಅಂದರೆ, ಅವಳು ಅನ್ನುವುದು ಬೇರೆ ಇರಲೇ ಇಲ್ಲ. ಸೀತೆಯು ರಾಮನು ಒಂದೇ ಎನ್ನುವಂತೆ ಇದ್ದಳು. ಯಾವಾಗಲೂ ಅಷ್ಟೇ, ತಾನು ಪ್ರೀತಿಸುವವನಿಗೆ, ತನಗೆ ಇಷ್ಟನಾದವನಿಗೆ, ತನಗೆ ಇಷ್ಟವಾದ ಒಂದು ಆದರ್ಶಕ್ಕೆ ಪ್ರಾಣವನ್ನೇ ಅರ್ಪಿಸುವ ಸುಖ ಅದನ್ನು ಮಾಡಿದವರು ಮಾತ್ರವೇ ಬಲ್ಲರು. ಅದಕ್ಕಿಂತ ಬೇರೆ ಸುಖ ಮತ್ಯಾವುದೂ ಇಲ್ಲ ಎಂಬುದು ಕವಿಯ ಭಾವನೆ. ಇದು ಎಷ್ಟರ ಮಟ್ಟಿಗೆ ಎಂದರೆ, ಸ್ವರ್ಗ ಕೂಡ ಇದಕ್ಕಿಂತ ಹೆಚ್ಚಿನ ಸುಖವಲ್ಲ. ಸಾಧಾರಣವಾಗಿ ನಮ್ಮ ಮಾತಿನಲ್ಲಿ ಸ್ವರ್ಗ ಎನ್ನುವುದು ಸಕಲ ಸುಖಗಳ ಬೀಡು ಎಂದಿದೆ. ಆದರೆ ಸಗ್ಗಕ್ಕೇಂ ಕೋಡುಂಟೆ ಎನ್ನುತ್ತಾರೆ ಕವಿ. ಎಂದರೆ ಸ್ವರ್ಗವೂ ಇದಕ್ಕಿಂತ ಹೆಚ್ಚಿನದಲ್ಲ. ಶ್ರೀರಾಮನ ಪ್ರೀತಿಯಲ್ಲಿ ಸೀತೆ ತನ್ನ ಜೀವನದ ಪುರುಷಾರ್ಥವನ್ನೇ ಕಂಡಳು. ಅದು ಅವಳ ಜೀವನದ ಪುರುಷಾರ್ಥ ಮಾತ್ರ ಅಲ್ಲ, ಅಖಿಲ ಸೃಷ್ಟಿಯ ಮಹೋದ್ದೇಶವೂ ಕೂಡ ಒಂದಿತ್ತು ಸೀತಾರಾಮದ ಈ ಸುಖ ದಾಂಪತ್ಯದಲ್ಲಿ. ಅದು ಕೂಡ ಈ ಸೀತೆಯ ನಡವಳಿಕೆಯಿಂದ ನೆರವೇರಿದೆ. ವೈದೇಹಿ ಇರಲಿಂತು ವೈದೇಹಿ ಇರಲಿಂತು ರಘುರಾಮ ಚಂದ್ರನು ಇನಿಯಳ ಜೀವ ದೀವಿಗೆಗೆ ತೈಲಮು ಕಾಂತಿಯುಂತಾನಾಗಿ ರಸವಾಹದೊಳ್ತೇಲುತ್ತಿದ್ದನು ಜೀವದೀವಿಗೆಗೆ ಇನಿಯಳ ಜೀವದೀವಿಗೆಗೆ ತೈಲಮು ಕಾಂತಿಯುಂ ತಾನಾಗಿ ರಸವಾಹದೊಳ್ತೇಲುತ್ತಿದ್ದನು ತನ್ನ ತಾಯಿ ತಂದೆಯರ್ಗೊಂದು ಬಾಳದೋಣಿಯಂತೆ ಒಲ್ ಧರಣಿ ಜಯ ಪುಣ್ಯಾತ್ಮಮಂ ಪ್ರೀತಿಸಿದ ಓಲೆ ಸೀತೆಯ ಸುಂದರ ಶರೀರಮಂ ಪ್ರೀತಿಸಿದನು ರಾಮನು ಎನೆ ಜೀವಾತ್ಮಭೇದಮಂ ಪೇಳ್ ಮಿಥ್ಯೆಗೊಳಿಸದೆ ರಸದ ದೃಷ್ಟಿ ದೇಹಾತ್ಮಭೇದಮಂ ಪೇಳ್ ಮಿಥ್ಯೆಗೊಳಿಸದೆ ರಸದ ದೃಷ್ಟಿ ಕಾಯಕೆ ಕಣ್ಗಳೆರಡಿರ್ಪ ಮಾಳ್ಕೆಯಿಂ ದ್ವೈತಮಿರ್ದುದು ದ್ವೈತಮಿರ್ದುದು ಸೀತಾರಾಮರೊಳಗೆ ಅದ್ವೈತಿತನಾಗಿ ಕಣ್ಗಳೆರಡಾದರೇನು ಒಂದು ಲ್ತೆ ಪೇಳ್ ದೃಷ್ಟಿತ ಮೈಗಳೆರಡಾದರೇನು ಮೈಗಳೆರಡಾದಡೇನು ಒಲಿದರ್ಗೆ ಬಾಳ್ವೆಯೊಂದಲ್ತೆ ಸೀತೆ ತನ್ನ ಸರ್ವಸ್ವವನ್ನು ತನ್ನ ಪ್ರಾಣೇಶ್ವರನಾದ ರಾಮನಿಗೆ ಅರ್ಪಿಸಿದ್ದಾಳೆ.
ಅವಳದು ಒಮ್ಮುಖ ಪ್ರೀತಿಯೇನಲ್ಲ, ರಾಮನೂ ಕೂಡ ಅದನ್ನು ಪ್ರತಿಫಲಿಸಿದ್ದಾನೆ. ತನ್ನ ಸೀತೆಯ ಜೀವನವನ್ನು ಅವನು ಒಂದು ದೀಪವೆಂದು ಭಾವಿಸಿದ್ದಾನೆ. ದೀಪ ಉರಿಯಲು ತೈಲ ಬೇಕು. ಆ ತೈಲ ಯಾವುದಪ್ಪ ಅಂದರೆ ಶ್ರೀರಾಮನ ಪ್ರೀತಿ. ಶ್ರೀರಾಮನ ಪ್ರೀತಿ ಎಂಬ ತೈಲದಿಂದ ಸೀತೆಯ ಜೀವನದ ದೀವಿಗೆ ಕಾಂತಿಯಿಂದ ಬೆಳಗುತ್ತಿದೆ. ಶ್ರೀರಾಮನ ಜೀವನವೂ ಕೂಡ ರಸಪ್ರವಾಹದಲ್ಲಿ ತೇಲುತ್ತಿದೆ. ಶ್ರೀರಾಮ ಪತ್ನಿಯ ಜೊತೆಗೆ ಮಾತ್ರವಲ್ಲ, ತಂದೆ ತಾಯಿಗಳಿಗೂ ಕೂಡ ಒಂದು ಪ್ರೀತಿಯ ಆಸರೆಯಾಗಿದ್ದಾನೆ. ಅವರ ತಂದೆ ತಾಯಿಗಳು ಬಾಳ ದೋಣಿ ಇವರ ಜೀವನದ ಪ್ರವಾಹದಲ್ಲಿ ಸುಖವಾಗಿ ಸಾಗುತ್ತಿದೆ. ಇಂತಹ ಸೀತೆ ರಾಮ ಇವರಿಬ್ಬರು ಪರಸ್ಪರ ಯಾವ ರೀತಿ ಪ್ರೀತಿಸಿದರು? ಬರೀ ಗುಣಗಳನ್ನಷ್ಟೇ ಅಲ್ಲ, ಸೀತೆಯ ಸುಂದರ ಶರೀರವನ್ನು ಪ್ರೀತಿಸಿದ್ದಾನೆ. ಎಂದರೆ ಅವರ ಜೀವನದಲ್ಲಿ ಧರ್ಮ, ಅರ್ಥ, ಕಾಮ ಮೂರೂ ಇತ್ತು. ದಾಂಪತ್ಯ ಜೀವನಕ್ಕೆ ಅಗತ್ಯವಾದ ದೈಹಿಕ ಒಲವೂ ಇತ್ತು, ಮಾನಸಿಕ ಒಲವೂ ಇತ್ತು. ಆದರೆ ಅವರಿಬ್ಬರಲ್ಲಿ ದೇಹ ಭೇದವೇ ಹೊರತು ಮನಸ್ಸುಗಳು ಒಂದಾಗಿದ್ದವು. ದ್ವೈತ ಎನ್ನುವುದು ಎರಡು ದೇಹಗಳಲ್ಲಿ, ಮನಸ್ಸು ಮಾತ್ರ ಅದ್ವೈತವಾಗಿತ್ತು. ಇದು ಹೇಗೆ ಸಾಧ್ಯ? ಎರಡು ಕಣ್ಣುಗಳಿವೆ ಆದರೆ ದೃಷ್ಟಿ ಒಂದೇ ಅಲ್ಲವೇ? ಅದೇ ರೀತಿ ಸೀತಾರಾಮರು ಏಕ ದೇಹಿಗಳಲ್ಲದಿದ್ದರೂ ಏಕ ಮನಸ್ಕರಾಗಿ ಒಂದೇ ರೀತಿಯಲ್ಲಿ ಸಾಗುವ, ಒಂದೇ ದೋಣಿಯಲ್ಲಿ ಸಾಗುವ ಪಯಣಿಕರಂತೆ ಬಾಳ ಪ್ರವಾಹದಲ್ಲಿ ಸುಖದಿಂದ ತೇಲುತ್ತಾ ಇದ್ದರು. ಮುಳುಗಿಸಿದ ಸುಳಿಯೇ ಸುಟ್ಟುರೆಯಾಗಿ ತಿರ್ರನೆ ತಿರುಪಿ ಬಾಂಗೆ ಬೀಸಿದುದು ಸುಖಿಗಳ ಜನಕ ಜಾ ರಘುಜಾತರಂ ಕಡೆಯದೆಯೆ ಕೇಳ್ಬೆಣ್ಣೆ ಹೊಮ್ಮುವುದೇ ಕಡೆಯದೆಯೇ ಕೇಳ್ಬೆಣ್ಣೆ ಹೊಮ್ಮುವುದೇ ಮೂಡು ತಿದ್ದುವೆ ಮಹಾರತ್ನಗಳ ಪೇಳ್ಮಥಿಸದಿರೆ ಮಂಥರೆಯ ವಾಸುಕಿ ಮಹಾ ಮಮತೆ ತಾಂ ಕೈಕೆ ಮಂದರದಿಂದ ಆ ತ್ರೇತಾ ಸಮುದ್ರಮಂ ರಾಮಸೀತೆಯರ ಜೀವನ ಈ ರೀತಿಯಾಗಿ ಹಾಲಿನ ತೊರೆಯಲ್ಲಿ ಜೇನನ್ನು ಸವಿಯುತ್ತಾ ಸಾಗುತ್ತಿರುವ ದೋಣಿಯಂತಿದೆ. ಆದರೆ ತೊರೆಯಲ್ಲಿ ಸುಳಿಗಳೂ ಉಂಟಷ್ಟೇ. ಇದ್ದಕ್ಕಿದ್ದಂತೆಯೇ ಮಂಥರೆಯ ಮಮತೆಯ ಸುಳಿಗೆ ಸೀತಾರಾಮರ ಬಾಳ ದೋಣಿ ಸಿಕ್ಕಿತು. ಸುಖವಾದ ನೌಕೆ ಮುಳುಗಲು ಆರಂಭವಾಯಿತು. ಅವರನ್ನು ಮುಳುಗಿಸಿದ ಈ ಸುಳಿ ತಿರ್ರನೆ ತಿರುಗುವ ಬೀಸುಗಾಳಿಯಾಗಿ ಅವರನ್ನು ಆಕಾಶಕ್ಕೆ ಎಸೆದು ಬಿಟ್ಟಿತು. ಇದೊಂದು ದುರಂತವೇ ಆದರೂ ಕೂಡ ಇಲ್ಲಿ ಕೂಡ ಒಂದು ತತ್ವವನ್ನು ಕವಿ ಕಾಣುತ್ತಾರೆ. ಬೆಣ್ಣೆ ಬರಬೇಕಾದರೆ ಕಡೆಯಲೇಬೇಕು. ಕಡೆಯುವ ಕೆಲಸ ಆ ಹಾಲಿಗೆ, ಆ ಮೊಸರಿಗೆ ಆಗುವ ಒಂದು ಪರಿವರ್ತನೆ.
ಆದರೆ ಕಡೆಯದೆ ಬೆಣ್ಣೆ ಬರುವುದೇ ಇಲ್ಲ. ಇದು ಸಣ್ಣ ವಿಷಯಕ್ಕೂ ಅಷ್ಟೇ, ದೊಡ್ಡ ವಿಷಯಕ್ಕೂ ಅಷ್ಟೇ. ಹಿಂದೆ ಕ್ಷೀರ ಸಮುದ್ರವನ್ನು ಕಡೆದರು. ಕಡೆಯುವಾಗ ಮಂದರ ಪರ್ವತವನ್ನು ಕಡಗೋಲಾಗಿ ಬಳಸಿದರು. ಆ ಕಡಗೋಲನ್ನು ಹಿಡಿದು ಎಳೆಯಲು ವಾಸುಕಿಯನ್ನು ಹಗ್ಗವಾಗಿ ಬಳಸಿದರು. ಆಗ ಹೊರಹೊಮ್ಮಿದ್ದೆ ಅತ್ಯಪೂರ್ವ ರತ್ನಗಳಾದ ಕೌಸ್ತುಭ, ಧನ್ವಂತರಿ, ಕೊನೆಗೆ ಶ್ರೀಮನ್ ಮಹಾಲಕ್ಷ್ಮಿ ಕೂಡ ಅದರಿಂದಲೇ ಉದಿಸಿದಳು. ಅಂಥ ರತ್ನಗಳ ಉದಯಕ್ಕೆ ಕಡೆಯುವುದು ಹೇಗೆ ಅನಿವಾರ್ಯವಾಗಿತ್ತೋ ಹಾಗೆ ತ್ರೇತಾಯುಗ ಎಂಬ ಸಮುದ್ರವನ್ನು ಕಡೆಯಲೇಬೇಕಾಗಿತ್ತು. ಮುಂದೆ ಅನೇಕ ರತ್ನಗಳು ಉದಿಸಬೇಕಾಗಿದ್ದರೆ ಈ ತ್ರೇತಾಯುಗ ಸಮುದ್ರವನ್ನು ಕಡೆದದ್ದು ಕೈಕೆ ಎಂಬ ಮಂದರ ಪರ್ವತ. ಆ ಪರ್ವತಕ್ಕೆ ಸುತ್ತುಕೊಂಡಿದ್ದು ವಾಸುಕಿ ಹಾವಲ್ಲ, ಆದರೆ ಕೈಕೆ ದಾಸಿಯಾಗಿದ್ದ ಮಂತರೆಯ ಮಹಾಮಮತೆಯೇ ವಾಸುಕಿಯ ರೂಪದಲ್ಲಿ, ಅಂದರೆ ವಾಸುಕಿ ಹಾವು. ಅದೇ ರೀತಿ ವಿಷವನ್ನು ತುಂಬಿಕೊಂಡಿದ್ದಂತಹ ಮಂತರೆಯೇ ಮಂದರ ಪರ್ವತದಂತಿದ್ದ ಕೈಕೆಗೆ ಹಗ್ಗವಾಗಿ ತ್ರೇತಾಯುಗ ಸಮುದ್ರವನ್ನು ಕಡೆದಳು. ತತ್ಕಾಲಕ್ಕೆ ಕಡೆಯುವ ಕೆಲಸ, ಮಂಥನದ ಕೆಲಸ ಘೋರವಾಗಿ ಕಂಡರು. ಮುಂದೆ ಅನೇಕ ಮಹಾರತ್ನಗಳು ಅದರಿಂದಲೇ ಉದಿಸಿದವು. ಪೆಳರ್ದುದು ಅಯೋಧ್ಯೆ ವಿಸ್ಮಯ ಭಯಾಶ್ಚರ್ಯದಿ ಸದೊಳು ಪೆಳರ್ದುದು ಅಯೋಧ್ಯೆ ವಿಸ್ಮಯ ಭಯ ಆಶ್ಚರ್ಯದಿ ತಾನೊಂದಿರುಳ್ಳರಿ ತುಂಬಿದ ಆಗಸದೊಳರ್ ಮೊದಲೇ ದೀಪ್ತಮಂ ದೀರ್ಘಲಾಂಗೂಲಕೇಶಾನ್ವಿತಮುಮಂ ಕಂಡು ಮಹದುಲ್ಕೆಯಂ ಭೀಷ್ಮ ಭೀಷಣ ಧೂಮಕೇತುಗೆ ಜನಂ ಬೆರ್ಚಿ ನರಳ್ದುದು ಅಕಟ ಕೋಸಲಕ್ಕೆ ಕೇಡಪ್ಪುದೆಂದಳ್ಕಿ ಆ ಭಯಂಕರ ಗಗನ ಶಕುನಮಂ ನೋಡಿ ದೊರೆ ದಶರಥಂ ತಂದ ಕೊನೆಗದೆ ಬಾನ್ಬರೆವಮೆಂದು ಬಗೆದು ಪಿರಿಯಂಗೆ ರಾಮಂಗೆ ಪಟ್ಟಂ ಗಟ್ಟಿ ಬೇಗದಿಂದಿರದೆ ಪಾರಲೌಕಿಕದೆಡೆಗೆ ತನ್ನ ಆತ್ಮಮಂ ತಿರುಗಿಸಲ್ ಕೆಳಸಿ ಸಚಿವರಂ ಗುರುಗಳಂ ಪ್ರಜೆಗಳಂ ಕರೆದು ವರೆದನು ಸಚಿವರಂ ಗುರುಗಳಂ ಪ್ರಜೆಗಳಂ ಕರೆದು ಒರೆದನು ಇಂತುಟು ತನ್ನಿಷ್ಟಮ ಗುರುಗಳಂ ಪ್ರಜೆಗಳಂ ಕರೆದು ಒರೆದನು ಇಂತುಟ ತನ್ನಿಷ್ಟಮ ಸೀತಾರಾಮರ ಬಾಳ ದೋಣಿ ಸುಳಿಗೆ ಸಿಲುಕಿತು. ಆ ಸುಳಿಗೆ ಸಿಲುಕಿ ಆದ ಪರಿಣಾಮವನ್ನು ತಿಳಿಸುವ ಮೊದಲು ಅದಕ್ಕೆ ಪೀಠಿಕೆಯಾಗಿ, ಮುನ್ನುಡಿಯಾಗಿ ಅಯೋಧ್ಯೆಯಲ್ಲಿ ಸಂಭವಿಸಿದ ಘಟನೆಯನ್ನು ಕವಿ ವರ್ಣಿಸುತ್ತಿದ್ದಾರೆ.
ಒಂದು ದಿನ ರಾತ್ರಿ ನಕ್ಷತ್ರಗಳು ತುಂಬಿವೆ ಅಯೋಧ್ಯೆಯ ಆಗಸದಲ್ಲಿ. ಆಗ ಇದ್ದಕ್ಕಿದ್ದಂತೆ ಬಾನಿನಲ್ಲಿ ಒಂದು ಹೊಸ ವಿದ್ಯಮಾನ ಕಾಣಿಸಿತು. ಏನದು? ಉದ್ದವಾದ ಬಾಲವಿದೆಯೋ ಕೂದಲಿದೆಯೋ ಎಂಬಂಥ ಒಂದು ದೊಡ್ಡ ಉಲ್ಕೆ. ಆ ಉಲ್ಕೆ ಭಯಂಕರವಾಗಿತ್ತು. ಆಕಾಶವನ್ನೆಲ್ಲ ಆವರಿಸುವಂತಿದ್ದ ಆ ಭೀಷಣವಾದ ಧೂಮಕೇತುವನ್ನು ನೋಡಿ ಜನ ಬೆಚ್ಚಿದರು, ನರಳಿದರು. ಅಬ್ಬಬ್ಬಾ, ಕೋಸಲಕ್ಕೆ ಏನು ಕೇಡು ಬರುವುದೋ ಏನೋ, ಇದು ಸಾಮಾನ್ಯವಾದುದಲ್ಲ, ಭಾರಿಯ ಧೂಮಕೇತು ಎಂದು ಗೊತ್ತಾಯಿತು. ಅದೊಂದು ಭಯಂಕರ ಶಕುನವೆಂದೇ ಜನ ಭಾವಿಸಿದರು. ಧೂಮಕೇತುವನ್ನು ಅನಿಷ್ಟವೆಂದು ಭಾವಿಸುವುದು ಈ ಕಾಲದಲ್ಲಿಯೂ ಇದೆ. ಹಾಗಿರುವಾಗ ತ್ರೇತೆಯ ಜನರು ಇದ್ದಕ್ಕಿದ್ದಂತೆಯೇ ತಮ್ಮ ಊರಿನಲ್ಲಿ ಒಂದು ದೊಡ್ಡ ಧೂಮಕೇತು ಕಾಣಿಸಿಕೊಂಡಾಗ ಬೆಚ್ಚಿದ್ದರಲ್ಲಿ ಆಶ್ಚರ್ಯವೇನಿದೆ? ದೊರೆ ದಶರಥನೂ ಆ ಧೂಮಕೇತುವನ್ನು ನೋಡಿದ. ಓಹೋ, ಇದು ಏನೋ ಧೂಮಕೇತು. ಧೂಮಕೇತುವನ್ನು ಕಂಡಾಗ ಇದ್ದ ಒಂದು ನಂಬಿಕೆ ಎಂದರೆ ಆ ದೇಶದ ರಾಜ ಮರಣ ಹೊಂದುತ್ತಾನೆ ಎನ್ನುವುದು. ದಶರಥ ಹಾಗೆಯೇ ಭಾವಿಸಿದ. ನಾನು ಮರಣ ಹೊಂದುವುದು ನಿಶ್ಚಯ. ಇದನ್ನು ಬಾನಿನಲ್ಲಿ ಬರಹದ ರೂಪದಲ್ಲಿ ಧೂಮಕೇತು ನನಗೆ ಹೇಳುತ್ತಿದೆ. ಇದು ಬಾನವರ ಸಂಕೇತ, ನನಗೆ ಕೊಡುತ್ತಿದೆ. ಹೀಗೆಂದು ಭಾವಿಸಿ ತಾನು ಮೃತ್ಯುಮುಖನಾಗಲು ಸನ್ನಾಹ ಮಾಡಿಕೊಂಡ. ಬೆಚ್ಚಲಿಲ್ಲ, ಬೆದರಲಿಲ್ಲ, ಆದರೆ ತನ್ನ ನಂತರ ಮಾಡಬೇಕಾದ ಕೆಲಸವೇನು ಎಂದು ಯೋಚಿಸಿ ರಾಮನನ್ನು ಪಟ್ಟಕ್ಕೆ ತಂದರೆ ಆಗ ತನ್ನ ಅನಂತರ ರಾಜ್ಯವು ಸುಸ್ಥಿರವಾಗಿರುವುದು ಎಂದು ಭಾವಿಸಿದ. ಆ ಕಾರ್ಯವನ್ನು ಮಾಡಿದ ನಂತರ ತನ್ನ ಮನಸ್ಸನ್ನು ಪರಲೋಕದ ಕಡೆಗೆ, ಆಧ್ಯಾತ್ಮ ಚಿಂತನೆಯ ಕಡೆಗೆ ತಿರುಗಿಸಬೇಕು ಎಂದು ನಿಶ್ಚಯಿಸಿದ. ತನ್ನ ನಿಶ್ಚಯವನ್ನು ತಾನೊಬ್ಬನೇ ಕಾರ್ಯರೂಪಕ್ಕೆ ತರಲಿಲ್ಲ. ಅವನು ನಿರಂಕುಶ ಪ್ರಭುವಾಗಿದ್ದರೂ ಸಹ ಒಂದು ಪ್ರಜೆಗಳ ಅಭಿಪ್ರಾಯವನ್ನು ಮುಖ್ಯವಾದ ವಿಷಯದಲ್ಲಿ ಪಡೆಯುವಂತಹ ಮನೋಭಾವದನು. ಆದ್ದರಿಂದಲೇ ಸಚಿವರನ್ನು, ಗುರುಗಳನ್ನು, ಪ್ರಜೆಗಳನ್ನು ಕರೆದು ತನ್ನ ಮನಸ್ಸಿನ ಅಭೀಷ್ಟವನ್ನು ಹೇಳಿದ. ಅಭೀಷ್ಟಕ್ಕೆ ಕಾರಣವನ್ನೂ ಕೂಡ ತಿಳಿಸುತ್ತಾನೆ ದಶರಥ ರಾಜೇಂದ್ರ. ಕೋಸಲಹಿತ ಕ್ಷೇಮ ಚಿಂತಕರೇ, ಓದಿರುಳ್ ಬಾನಿನೊಳ್ ಬಿದಿ ಬರೆದುದ ಓದಿರುಳ್ ಬಾನಿನೊಳ್ ಬಿದಿ ಬರೆದುದ ಓದಿದೆನ್ ರವಿ ಕುಲ ನೃಪರ ಸಾಮ್ರಾಜ್ಯ ಭಾರಮಂ ಪೆರತು ಮುಡು ಹಿಂಗಿಟ್ಟು ವಿಶ್ರಾಂತಿ ಘಾಟಿಸುತ್ತೆ ಪೇಳ್ವೆನು ಆಲಿಪುದು ತಾಳ್ಮೆಯ ಮನ ಪ್ರೀತಿಯಂ ತನ್ನ ಮಗನಂ ತಾನೆ ಹೊಗಳಿದೊಡೆ ವಲವರಂ ಪಿತೃಗೆಂಬರ್ ಆದೊಡಂ ಗುಣಕ್ಕೆ ಮಚ್ಚರಮೇಕೆ ತನ್ನ ಮಗನಂ ತಾನೆ ಹೊಗಳಿದೊಡೆ ವಲವರಂ ಪಿತೃಗೆಂಬರ್ ಆದೊಡಂ ಗುಣಕ್ಕೆ ಮಚ್ಚರಮೇಕೆ ಶ್ರೀರಾಮನಹ್ಲಾದ ರೂಪಿ ಔದಾರ್ಯನಿಧಿ ನಿರಸೂಯಿಂ ಸರ್ವರನುರಾಗ ಭಾಜನಂ ಕಲೀಮತ್ಸರವಿದೂರಂ ಅತ್ಯಂತ ಶಾಂತಿ ಖನಿ ಪ್ರಿಯ ಭಾಷಿ
ಹಿತಸಖಂ ಮಿತಮಾರ್ಗೀ ಧೀರವಶಿ ನಗು ಮೊಗದ ಸಂಯಮಿ ಕೃತಜ್ಞತಾಮೂರ್ತಿ ಮೇಜ್ಞಾನಿ ಸಜ್ಜನ ಪ್ರೇಮಿ ಸೂಕ್ಷ್ಮಮತಿ ಪಂಡಿತಂ ಸಭೆಯನ್ನು ಉದ್ದೇಶಿಸಿ ದಶರಥ ಮಾತಾಡುತ್ತಿದ್ದಾನೆ. ಕೋಸಲ ಹಿತಕ್ಷೇಮ ಚಿಂತಕರೇ ಇದು ಅವನು ಕರೆಯುವುದು. ಸಚಿವರಿದ್ದಾರೆ, ಪ್ರಜೆಗಳಿದ್ದಾರೆ, ಎಲ್ಲರನ್ನೂ ಒಟ್ಟಾಗಿ ಕೋಸಲ ಹಿತಕ್ಷೇಮ ಚಿಂತಕರೇ. ತಾನೂ ಕೂಡ ಕೋಸಲದ ಹಿತಕ್ಷೇಮಕ್ಕಾಗಿ ತಾನೊಂದು ಕಾರ್ಯವನ್ನು ಕೈಗೊಳ್ಳುತ್ತಿದ್ದೇನೆ ಎನ್ನುವುದಕ್ಕೆ ಪೀಠಿಕೆಯಾಗಿ ಈ ವಾಕ್ಯ ಹೇಳುತ್ತಿದ್ದಾನೆ. ಕಳೆದ ರಾತ್ರಿಯೇ ನಾನೊಂದು ಧೂಮಕೇತುವನ್ನು ನೋಡಿದೆ. ಧೂಮಕೇತುವಿನ ಸೂಚನೆ ಗೊತ್ತಾಯಿತು. ಅರಸನಾದ ನಾನು ಅರಸುತನದಿಂದ ಕೆಳಗಿಳಿಯಬೇಕೆಂಬುದೇ ಅದರ ಸೂಚನೆ. ಆದ್ದರಿಂದ ನಾನು ಬೇರೆಯವರಿಗೆ ಈ ಸಾಮ್ರಾಜ್ಯದ ಭಾರವನ್ನು ಹೊರಿಸಬೇಕಾಗಿದೆ. ಅದನ್ನು ಹೇಳುತ್ತೇನೆ, ಕೇಳಿ. ಹೇಳುವಾಗ ರಾಮನ ಬಗ್ಗೆ ದಶರಥ ಸ್ವಾಭಾವಿಕವಾಗಿ ಮಾತನಾಡಬೇಕಾಗಿದೆ. ರಾಮನ ಬಗ್ಗೆ ಮೆಚ್ಚು ನುಡಿಗಳನ್ನಾಡಿದರೆ ಪ್ರಜೆಗಳೋ ಸಚಿವರೋ ಏನೆಂದು ಭಾವಿಸಿಯಾರೋ? ತನ್ನ ಮಗನನ್ನು ತಾನೇ ಹೊಗಳಿಕೊಳ್ಳುತ್ತಿದ್ದಾನೆ. ಆದರೆ ದಶರಥ ಹೇಳುವಂತೆ ಗುಣಕ್ಕೆ ಮತ್ಸರವಿಲ್ಲ. ರಾಮನಲ್ಲಿ ಯಾವ ಯಾವ ಗುಣಗಳು ಇದ್ದವು ಅನ್ನೋದನ್ನು ಒಂದೊಂದಾಗಿ ಹೇಳುತ್ತಿದ್ದಾನೆ. ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಮೊದಲು ಕಾಣುವುದೇ ಅವನ ಸುಂದರ ಅಥವಾ ಅಸುಂದರ ಆಕೃತಿ. ರಾಮನು ಆಹ್ಲಾದ ರೂಪಿ, ನೋಡಿದವರಿಗೆ ಸಂತೋಷವಾಗುವಂತಹ ರೂಪ, ಉದಾರ ಬುದ್ಧಿಯುಳ್ಳವನು. ಜೊತೆಗೆ ಅವನಿಗೆ ಅಸೂಯೆ ಎಂಬುದು ಸ್ವಲ್ಪವೂ ಇಲ್ಲ. ಇದು ಮುಖ್ಯವಾಗಿ ಗಮನಿಸಬೇಕಾದ. ನಾಲ್ವರು ಸೋದರರು ಒಂದೇ ಮನೆಯಲ್ಲಿ ಬೆಳೆಯುವಾಗ ಅವರಿಗೆಲ್ಲ ಸಿರಿ ಸಂಪತ್ತು ಇದ್ದರೂ ಸಣ್ಣ ಕಾರಣಗಳಿಗೆ ಅಸೂಯೆ ಬರಬಹುದು. ಶ್ರೀರಾಮನಿಗೆ ಅದಿಲ್ಲವೇ ಇಲ್ಲ, ನಿರಸೂಯಾಪರ ಅವನು. ಆದ್ದರಿಂದಲೇ ಎಲ್ಲರ ಅನುರಾಗಕ್ಕೂ ಪ್ರೀತಿಗೂ ಅವನು ಪಾತ್ರನಾಗಿದ್ದಾನೆ. ಶೂರನೂ ಕೂಡ ಆಗಿದ್ದಾನೆ. ಇಂಥವನು ಶಾಂತಿಯ ಕನಿಯೂ ಆಗಿದ್ದಾನೆ. ಜೊತೆಗೆ ಹಿತವಾಗಿಯೂ ಮಾತನಾಡುತ್ತಾನೆ, ಪ್ರಿಯವಾಗಿಯೂ ಮಾತನಾಡುತ್ತಾನೆ, ಮಿತವಾಗಿಯೂ ಮಾತನಾಡುತ್ತಾನೆ. ಇಂತಹ ಗುಣಶಾಲಿಯಾದವನು. ಜೊತೆಗೆ ಯಾವಾಗಲೂ ನಗುಮುಖ. ರಾಜನ ಮಗನೆಂಬ ಟಿವಿ ಅಹಂಕಾರ ಯಾವುದೂ ಮುಖದಲ್ಲಿ ಪ್ರತಿಫಲಿತವಾಗಿಲ್ಲ. ಜೊತೆಗೆ ಸಂಯಮಿ. ಕೋಪವೋ ಸಂತೋಷವೋ ಉದ್ವೇಗವೋ ಆದಾಗ ತಡೆದುಕೊಳ್ಳುವ ಗುಣವಿದೆ. ಈ ಗುಣ ಮುಂದೆ ಕೆಲವೇ ಗಂಟೆಗಳಲ್ಲಿ ಪ್ರಕಟವಾಗುತ್ತದೆ. ನಗುಮುಖದ ಸಂಯಮಿ ಅನ್ನೋದು ದಶರಥ ಎಷ್ಟು ಚೆನ್ನಾಗಿ ತನ್ನ ಮಗನ ಗುಣವನ್ನು ಗ್ರಹಿಸಿದ್ದ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಅವನು ಸಜ್ಜನರನ್ನು ಪ್ರೀತಿಸುತ್ತಾನೆ, ಸೂಕ್ಷ್ಮಮತಿಯೂ ಆಗಿದ್ದಾನೆ. ಜೊತೆಗೆ ವಿದ್ಯಾಭ್ಯಾಸವನ್ನು ಕಲಿತು ಪಂಡಿತನೂ ಆಗಿದ್ದಾನೆ. ಇದಷ್ಟೂ ಅವನ ಗುಣಗಳು. ಇಂಥ ಗುಣವನ್ನು ಪ್ರಜೆಗಳ ಮುಂದೆ ವಿವರಿಸಿ ತಾನು ಮುಂದೆ ಮಾಡುವ ಕಾರ್ಯಕ್ಕೆ ಪೀಠಿಕೆ ಹಾಕಿದ್ದಾನೆ. ಪೆಗಲೊಳು ಈ ಪೊಡವಿಯಂ ಪೊರೆಯಿಳುಹಿ ತಪಮಿರ್ದು ಪೊರೆವೆನು ಎಂಬ ಈ ಕುಲದ ಮರ್ಯಾದೆಯಂ ಕೇಗಿತ ನೆರವಿ ಮಳೆ ಮೋಡಮಂ ಕಾಣುವ ನವಿಲ್ಗಳೊಲ್ ಮಳೆ ಮೋಡಮಂ ಕಾಣುವನವಿಲ್ಗಳೋಲ್
ವೇಪಿಸೆ ಸಭಾಸ್ಥಾನ ಮಂಟಪಂ ಪೌರರಂ ಭಿನ್ನ ಮತಮಿಲ್ಲದೆಯೇ ಕರಪುಟಾಂಜಲಿ ಎತ್ತಿ ಸರ್ವರೊಮ್ಮನದಿಂದೆ ಜಯ ಘೋಷಗೈದರಂ ರಾಜನಭಿವಂದಿಸಿ ವಸಿಷ್ಠಾದಿ ಗುರುಗಳಂ ಕುರಿತು ಬರೆದನು ಅಣಿಗೈಯಲು ಅಭಿಷೇಕದುತ್ಸವಕ್ಕೆ ರವಿವಂಶ ರಾಜಾರ್ಹಮಾದ ಅಖಿಲ ಪರಿಕರಗಳಂ ದಶರಥ ರಾಮನ ಗುಣಗಾನವನ್ನು ನಿಲ್ಲಿಸಿ ಹೇಳಿದ. ಇಂಥ ರಾಮನಲ್ಲದೆ ಈ ರಾಜ್ಯದ ಆಳ್ವಿಕೆಯನ್ನು ಹೊರುವ ಸಾಮರ್ಥ್ಯ ಮತ್ತಾರಲ್ಲಿದೆ? ಆದ್ದರಿಂದ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತೇನೆ, ಅವನಿಗಿಂತ ಸಮರ್ಥರನ್ನು ಬೇರೆಯವರನ್ನು ಕಾಣೆ. ಅವನು ಹಿರಿಯ ಮಗನೂ ಆಗಿದ್ದಾನೆ, ಆದ್ದರಿಂದ ಅವನಿಗೆ ರಾಜ್ಯವನ್ನು ವಹಿಸಿಕೊಟ್ಟು ನಾನು ಆಧ್ಯಾತ್ಮ ಚಿಂತನೆಯಲ್ಲಿ ತೊಡಗುತ್ತೇನೆ. ಅವನು ಹೇಳುತ್ತಾನೆ, ತಾನು ವಾನಪ್ರಸ್ಥಕ್ಕೆ ತೆರಳುತ್ತೇನೆ. ಎಮ್ಮಿ ಕುಲಮರ್ಯಾದೆಯಂ ಪೊರವೆನ್ ಎಂದರೆ ರಘುಕುಲದವರ ಪದ್ಧತಿಯೇ ಅದಾಗಿತ್ತು. ಮಕ್ಕಳು ರಾಜ್ಯವಾಳುವ ಅರ್ಹತೆ ಪಡೆದೊಡನೆ ಆ ವೇಳೆಗೆ ವಯಸ್ಸಾಗಿರುತ್ತಿದ್ದ ತಾವು ಅಡವಿಗೆ ತೆರಳುತ್ತಿದ್ದರು. ಅದನ್ನೇ ತಾನು ಮಾಡುತ್ತೇನೆ ಎಂದು ಹೇಳಿದ. ಹೇಳಿದ ತಕ್ಷಣವೇ ಸಭೆಯಲ್ಲಿ ದೊಡ್ಡ ಆನಂದದ ಕೋಲಾಹಲವೇ ಉಂಟಾಯಿತು. ಮಳೆ ಸುರಿಸುವ ಮೋಡವನ್ನು ಕಂಡರೆ ನವಿಲುಗಳು ಗಟ್ಟಿಯಾದ ದನಿಯಲ್ಲಿ ಕೇಕಾರವನ್ನು ಮಾಡುವಂತೆ ಇಡೀ ಸಭೆಯೇ ರಾಮನಿಗೆ ಜಯಘೋಷ ಮಾಡಿತು, ದಶರಥನಿಗೆ ಜಯಘೋಷ ಮಾಡಿತು. ಪ್ರತಿಯೊಬ್ಬರೂ ತಮ್ಮ ಹಿಗ್ಗನ್ನು ತಮ್ಮ ನಗುವಿನ ಮೂಲಕ ತೋರಿಸುತ್ತಿದ್ದಾರೆ. ಇಡೀ ಸಭಾ ಮಂಟಪವೇ ಅವರ ಆ ಕೋಲಾಹಲದಿಂದ ಆನಂದದಿಂದ ನಡುಗಿ ಹೋಗುತ್ತಿದೆ. ಯಾರಿಗೂ ಪರಸ್ಪರ ಭೇದವೇ ಇಲ್ಲದಂತೆ ಪ್ರತಿಯೊಬ್ಬರೂ ಕೂಡ ಒಂದೇ ಮನಸ್ಸಿನಿಂದ ಇದನ್ನು ನಾವು ಒಪ್ಪಿದ್ದೇವೆ ಎನ್ನುವಂತೆ ಕೈಗಳನ್ನೆತ್ತಿ ಜಯಘೋಷ ಮಾಡುತ್ತಿದ್ದಾರೆ, ರಾಜನನ್ನು ಅಭಿವಂದಿಸುತ್ತಿದ್ದಾರೆ. ರಾಜನು ಕೂಡ ಅವರಿಗೆ ವಂದಿಸಿ ಅನಂತರ ವಸಿಷ್ಠರನ್ನು ಇತರ ಹಿರಿಯರನ್ನು ಕೇಳಿದನು. ಅಭಿಷೇಕಕ್ಕೆ ಬೇಕಾದ ಆ ಉತ್ಸವಕ್ಕೆ ಬೇಕಾದ ಎಲ್ಲ ಏರ್ಪಾಡುಗಳನ್ನು ನೀವು ದಯವಿಟ್ಟು ಏರ್ಪಡಿಸಿ ರವಿವಂಶದ ರಾಜರಿಗೆ ಅರ್ಹವಾದಂಥ ಸಕಲ ಪರಿಕರಗಳನ್ನು ತರಿಸಿ ಈ ಉತ್ಸವವನ್ನು ನಡೆಸಿ ಎಂದು ಅವರಿಗೆ ಕೇಳಿಕೊಳ್ಳುತ್ತಿದ್ದಾನೆ. ಸೂಕ್ಷ್ಮತಂತ್ರದಿ ಬಿಗಿದು ಕಟ್ಟಿಯುಂ ಜೀವಿಗಳ್ಗಿಚ್ಛೆಯ ಸ್ವಾತಂತ್ರ ಭಾವಮಂ ನೀಡಿ ಮಾಂಥರೆ ಸೀತೆ ರಾಮ ರಾವಣರೆಲ್ಲರೂ ಸೂತ್ರ ಗೊಂಬೆಗಳಲ್ತೆ ಆ ವಿಧಿಯ ಹಸ್ತದಲ್ಲಿ ಮಥಿಸಿದುದು ದಶ ಶಿರನ ವಿಧಿ ಮಂಥರೆ ಗಮನದಿ ತನ್ನ ತಂತ್ರದ ಕೃತಿಯನು ಆಗಿರುಳ್ ಕನಸಿನಲಿ ಇದು ಸಭೆಯಲ್ಲಿ ನಡೆಯುತ್ತಿರುವ ಆನಂದದ ಕೋಲಾಹಲ. ಇದು ಕಣ್ಣಿಗೆ ಕಾಣುವಂತಹದು. ಕಾಣದ ಒಂದು ಶಕ್ತಿ ಕೂಡ ಅದರ ಹಿಂದೆ ಆಳುತ್ತಿದೆ. ಯಾವುದದು? ಅದೊಂದು ವಿಶಿಷ್ಟವಾದ ಶಕ್ತಿ.
ಜಗತ್ತನ್ನೇ ತನ್ನೊಡಲಲ್ಲಿಟ್ಟುಕೊಂಡು ಸಕಲವನ್ನು ತನ್ನೊಳಗೆ ಅಡಗಿಸಿಕೊಂಡು ಅತಿ ಸೂಕ್ಷ್ಮವಾದ, ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮತರವಾದ ಒಂದು ತಂತಿಯಿಂದ ಇಡೀ ಜಗತ್ತನ್ನೇ ಬಿಗಿದು ಕಟ್ಟಿದೆ. ಆ ಕಟ್ಟಿದಾಗಲೂ ಕೂಡ ಜೀವಿಗಳಿಗೆ ಒಂದು ಸ್ವಾತಂತ್ರ್ಯವನ್ನೂ ಕೊಟ್ಟಿದೆ. ಅವರು ಏನನ್ನೂ ಬೇಕಾದರೂ ಬಯಸಬಹುದು. ಬಯಕೆ ನೆರವೇರುವುದು ಮಾತ್ರ ಈ ತಂತಿಯ ಕಟ್ಟೋಣದಲ್ಲಿದೆ. ಮಂದರೆ, ಸೀತೆ, ರಾಮ, ರಾವಣ ಎಲ್ಲರೂ ಕೂಡ ಆ ತಂತಿ ಬಿಗಿದಿರುವ ವಿಧಿಯ ಹಸ್ತದಲ್ಲಿ ಕೇವಲ ಸೂತ್ರದ ಗೊಂಬೆಗಳು. ಸೂತ್ರದ ಗೊಂಬೆಯನ್ನು ಆಡಿಸುವಾತ ತನಗೆ ಬೇಕಾದಂತೆ ಕುಣಿಸುತ್ತಾನೆ, ಎಗರಿಸುತ್ತಾನೆ, ನೆಲಕ್ಕೆ ಬೀಳಿಸುತ್ತಾನೆ. ಆ ರೀತಿಯಾಗಿ ಆ ವಿಧಿಯೊಂದು ಈ ಕೋಲಾಹಲದ ಹಿಂದಿರುವ ಎಲ್ಲವನ್ನೂ ಕೂಡ ತನ್ನ ಕೈಯೊಳಗೆ ಇಟ್ಟುಕೊಂಡಿದೆ. ತನ್ನ ಕೈಯೊಳಗೆ ಇಟ್ಟುಕೊಂಡಿದ್ದು ಏನು ಎಂಬುದನ್ನು ಪ್ರಚಾರಪಡಿಸುತ್ತಿದೆ. ಯಾವ ರೀತಿಯಲ್ಲಿ ಆ ರಾತ್ರಿ ಆ ಒಂದು ಮಂಥರೆಯ ಮನಸ್ಸಿನಲ್ಲಿ ನಿದ್ರಿಸುತ್ತಿರುವಾಗ ಕನಸಿನ ರೂಪದಲ್ಲಿ ಕಾಣಿಸಿಕೊಂಡಿತು. ಕಾಣಿಸಿದ್ದು ಮಂಥರೆಯ ಕನಸಿನಲ್ಲಿ ನಮಗೆ ಗೊತ್ತಾಗುವಂತೆ ಬೇರೆ. ಆದರೆ ಕವಿ ಹೇಳುತ್ತಾರೆ, ಮಂಥರೆಯ ಕನಸಿನಲ್ಲಿ ಕಾಣಿಸಿದ್ದು ದಶಶಿರನ ಆದ ರಾವಣನ ವಿಧಿ ಆ ದಿನ ಮಂಥರೆಯ ಕನಸಿನಲ್ಲಿ ಕಾಣಿಸಿತು. ಆ ಕನಸಿಗೆ ಅರ್ಥವನ್ನು ಅವರು ಅಯೋಧ್ಯೆಯಿಂದ ಲಂಕೆಯವರೆಗೂ ಕರೆದೊಯ್ಯುತ್ತಾರೆ. ಮುದುಕಿಯಾದ ಆಕೈಕೆ ಭರತನಂ ಕೈವಿಡಿದು ಮರುಧರೆಯ ನಲೆಯುತ್ತಿದ್ದಳ್ ವಿಧವೆಯೋಲ್. ಕುಬ್ಜೇ ಕರೆದೊಡಂ ಕಿವಿಗೊಡದೆ ಮಗನೊಡನೆ ಕಿರಿರಾಣಿ ಮುಂದು ಮುಂದೈದುತ್ತಿರೇ. ಬೈಗುಗಳ್ ತಲೆ ಇಳಿದು ನುಂಗಿದತ್ತಿರ್ವರಂ ತೊಳ ತೊಳಲಿ ನೀರಡಿಸಿ ದೆಸೆದೆಸೆಗೆ ಬಾಯಿ ಬಿಟ್ಟು ನಿಡುವರಲಿ ಗುಣಿತ ಕೆಡೆದಳು ಆ ಮರಳುಗಾವಲಿ ಇಳೆಗೆ ರಾಮನಂ ಕರೆ ಕರೆದು ನಿಡು ಸರದೊಳಾಕ್ರಂದಿಸುತ್ತೆ ಕೂಗಿ ಕ್ರೂರ ದುಸ್ವಪ್ನ ಜೇಡನ ಪೀಡನೆಗೆ ಸಿಲ್ಕಿ ನಡು ನಡುಗುತ ಒದ್ದಾಡಿದತ್ತು ಮಂಥರೆಯೊಡಲ್. ಬಲೆಗೆ ಬೀಳ್ದೊಂದು ಪುಳುವಂತೆ ಹಾಸಗೆ ಕೆದರೆ ಕುಳ್ತಳ್ಧಿಗಿಲ್ಲೆಂದು ಬಡಿದುದು ಭಯಗ್ರಹಂ ಮಂಥರೆಗೆ ಕೇಳದೇನೋ ಸ್ವಪ್ನ ಮಾಡಿದುದೋ ತನಗೆನುತೆ ಚಿಂತಿಸುತ್ತಿರೇ. ಕಿವಿಗೆ ಒಂದುದೈ ನಲಿವ ಮಂಗಳ ವಾದ್ಯ ಸಂಭ್ರಮಂ ನಲಿವ ಮಂಗಳ ವಾದ್ಯ ಸಂಭ್ರಮ ದಶಶಿರನ ವಿಧಿ ಇಲ್ಲಿ ಸೂತ್ರದ ಬೊಂಬೆ ಆಡಿಸುವ ಆತನ ಕೈಯಲ್ಲಿದೆ ಎಂದು ಹೇಳುತ್ತಾ ಕವಿ ಫೇಟಲಿಸಂ ಅಥವಾ ವಿಧಿವಾದವನ್ನು ನಮ್ಮ ಮುಂದೆ ಇಡುತ್ತಾರೆ. ಆ ರಾತ್ರಿ ಮಂಥರೆಗೆ ಬಿದ್ದ ಕನಸಾದರೂ ಏನು? ಕನಸಿನಲ್ಲಿ ಕೈಕೆ ಮುದುಕಿಯಾಗಿದ್ದಾಳೆ. ಭರತನನ್ನ ಕೈ ಹಿಡಿದು ಮರುಭೂಮಿಯಲ್ಲಿ ಅಲಿಯುತ್ತಿದ್ದಾಳೆ. ಅವಳೀಗ ವಿಧವೆ. ವಿಧವೆಯಾದ ತನ್ನ ಒಡತಿಯನ್ನು ಮಂಥರೆ ಕನಸಿನಲ್ಲಿ ನೋಡುತ್ತಿದ್ದಾಳೆ. ಕೂಗುತ್ತಿದ್ದಾಳೆ ಕೈಕೆಯನ್ನು, ಆದರೆ ಕೈಕೆ ಅವಳ ಕೂಗಿಗೆ ಕಿವಿಗೊಡುತ್ತಲೇ ಇಲ್ಲ.
ಮುಂದೆ ಮುಂದೆ ಹೋಗುತ್ತಲೇ ಇದ್ದಾಳೆ. ಆ ವೇಳೆಗಾಗಲೇ ಕತ್ತಲೆ ಆಯಿತು. ಕತ್ತಲೆ ಧುತ್ತನೆ ಮೇಲಿಂದ ಇಳಿದು ಇಬ್ಬರನ್ನು ನುಂಗಿಬಿಟ್ಟಿತು. ಮಂಥರೆಯ ಸ್ಥಿತಿ ತೊಳಲಿದಳು, ನೀರಡಿಕೆ ಆಯಿತು. ದಿಕ್ಕು ದಿಕ್ಕಿಗೆ ತಿರುಗಿ ನೋಡುತ್ತಿದ್ದಾಳೆ, ಬಾಯಿ ಬಿಟ್ಟು ಕೂಗುತ್ತಿದ್ದಾಳೆ. ಆ ಮರುಭೂಮಿಯಲ್ಲೇ ನೆಲಕ್ಕೆ ಬಿದ್ದಿದ್ದಾಳೆ. ರಾಮನನ್ನು ಆಗ ಕೂಗುತ್ತಿದ್ದಾಳೆ, ಜೋರಾಗಿ ಕೂಗುತ್ತಿದ್ದಾಳೆ. ಹೀಗೆ ಕನಸಿನಲ್ಲಿ ಆಗುತ್ತಿದ್ದಾಗ ಮಂಥರೆಯ ಶರೀರವೂ ಕೂಡ ಹಾಸಿಗೆಯ ಮೇಲೆ ಒದ್ದಾಡುತ್ತಿದೆ. ಜೇಡನ ಬಲೆಗೆ ಬಿದ್ದ ಹುಳು ತಪ್ಪಿಸಿಕೊಳ್ಳಲು ಒದ್ದಾಡುತ್ತದೆ. ಅದು ಪ್ರಯತ್ನಿಸಿದಷ್ಟು ಮತ್ತೆ ಮತ್ತೆ ಸಿಕ್ಕಿಕೊಳ್ಳುತ್ತಲೇ ಇರುತ್ತದೆ. ಆ ರೀತಿಯಾಗಿ ಮಂಥರೆ ಒದ್ದಾಡುತ್ತಾ ಹಾಸಿಗೆಯಲ್ಲಿ ಹೊರಳಾಡುತ್ತಾ ದಿಗ್ಗೆಂದು ಎದ್ದು ಕೂತಿದ್ದಾಳೆ. ಕೂತೊಡನೆ ಅವಳಿಗೆ ಅದು ಕನಸೋ ನನಸೋ ತಿಳಿಯದು. ಹೀಗಾಗಿ ಭಯ ಮುತ್ತಿದೆ. ಏನ್ ಕೇಡಾಗುವುದೋ? ಹೌದು, ಅದು ಸ್ವಪ್ನವೇ. ಆದರೆ ಈ ಸ್ವಪ್ನದ ಫಲ ನನಗೇನು ಕೇಡಾಗುವುದೋ ಎಂದು ಯೋಚಿಸುತ್ತಾ ಅವಳು ಹಾಸಿಗೆಯಿಂದ ಇಳಿಯಲೋ ಬೇಡವೋ ಎಂದುಕೊಳ್ಳುತ್ತಿರುವಾಗಲೇ ಅವಳ ಕಿವಿಗೆ ಮಂಗಳ ವಾದ್ಯದ ಸಂಭ್ರಮದಿಂದ ಒಡಗೂಡಿದ ನಲಿಯುತ್ತಿರುವಂತಹ ಮಂಗಳ ವಾದ್ಯದ ದನಿ ಕಿವಿಗೆ ಬಿತ್ತು. ಸೋಜಿಗಕ್ಕೆ ಹೊರ ಹೊಂಟಳು ಆಲಯವನು, ಸೋಜಿಗಕ್ಕೆ ಹೊರ ಹೊಂಟಳ ಬೆರಗೇರ್ದು ನಡೆದು ಬಂದಳು ರಾಜ ಬೀದಿಯಲಿ. ಬರಬರುತೆ ನೋಡಿದಳು ನಗರ ಶೃಂಗಾರಮಂ, ನಲಿದುಲಿವ ಪುರ ಜನೋತ್ಸಾಹಮ. ಪರಿಯುತೆ ಮುಪ್ಪಿನೋಟದಿವು ನೋಟಕ್ಕೆ ಬೆಸಗೊಂಡೊಡೆ ಅನಿಬರು ವೈರೂಪ್ಯಮಂ ಕಂಡು ಕಿನಿಸಿ ಮುನಿ ದಕ್ಷಿಯಿಂಪಳಿದು ಮುನ್ನಡೆಯೇ ಮಂಥರೆ ಸಾರ್ದಳೊಯ್ಯನೆಯೇ ಸಂಭ್ರಮ ತುಳು ತುಳು ಕಿರ್ದ ಕಲ್ಯಾಣ ಮಂಟಪಕ್ಕೆ ಮಂಗಳವಾದ್ಯದ ಸಂಭ್ರಮ ಕೇಳಿ ಮಂಥರೆಗೆ ಆಶ್ಚರ್ಯವಾಯಿತು. ಭಯದ ಗ್ರಹ ಮನಸ್ಸಿಗೆ ಬಡಿದಿದ್ದರೂ ಕೂಡ ಎದ್ದಳು. ಆಶ್ಚರ್ಯ ಪಡುತ್ತಾ ರಾಜಬೀದಿಗೆ ನಡೆದು ಬಂದಳು. ನೋಡಿದರೆ ನಗರವೆಲ್ಲ ಶೃಂಗಾರಗೊಂಡಿದೆ. ಶೃಂಗಾರದ ಕೆಲಸಗಳು ಮುಂದುವರಿಯುತ್ತದೆ. ಜನವೆಲ್ಲರೂ ಕೂಡ ಉತ್ಸಾಹದಿಂದ ನಲಿಯುತ್ತಿದ್ದಾರೆ. ಏಕಿದು ಇಂತಹ ಸಡಗರ? ಇವತ್ತೇನು ಉತ್ಸವ ಎಂದುಕೊಳ್ಳುತ್ತಾ ಅಕ್ಕಪಕ್ಕದವರನ್ನು ತನ್ನ ನೋಟದಿಂದಲೇ ಏನು ಏನು ಎಂದು ಪ್ರಶ್ನಿಸುತ್ತಿದ್ದಾಳೆ. ಎಲ್ಲರೂ ನೋಡಿದರು, ಆದರೆ ಅವಳ ವಿರೂಪ ಆಕಾರಕ್ಕೆ ಹೇಸಿದರು. ಯಾರೂ ಕೂಡ ಅವಳಿಗೆ ಉತ್ತರಿಸಲಿಲ್ಲ. ಮುಂದುವರೆದು ಮಂದರೆ ಮತ್ತೆ ಕೆಲವರನ್ನು ಪ್ರಶ್ನಿಸಿದಾಗ ತಮ್ಮ ಕಣ್ಣಿನಿಂದಲೇ ಕೋಪವನ್ನು ತೋರಿಸಿ ಅವಳನ್ನು ಬೈದು ಮುಂದೆ ನಡೆದರು. ಆದರೆ ಮಂದರೆ ಮುಂದೆ ಮುಂದಕ್ಕೆ ಹೋಗಿಯೇ ಹೋದಳು. ಕಲ್ಯಾಣ ಮಂಟಪವನ್ನು ಅಲ್ಲಿ ಸೇರಿದಳು. ಅಲ್ಲಿ ಅವಳು ಕಂಡದ್ದಾದರೂ ಏನು? ಕಲಕಲ ನಿನಾದದಿಂ ತಾವರೆಯ ಪೂಗೊಳದ ಜಲಪಕ್ಷಿ ಕುಲದಂತೆ ಉಲಿಯುತ್ತಿದ್ದ ಕಲಕಲ ನಿನಾದದಿಂ ತಾವರೆಯ ಪೂಗೊಳದ ಜಲಪಕ್ಷಿ ಕುಲದಂತುಲಿಯುತ್ತಿದ್ದ ಚಲ್ವಣ್ಗಳೆಡೆ ಕಣ್ಮಲರ ನರಳಿ ರಾಮನ ದಾದಿ ನಗುತ್ತಿರಲ್ ಕೇಳ್ದಳು ಆಕೆಯನು
ರಾಮನ ದಾದಿ ನಗುತಿರಲ್ ಕೇಳ್ದಳಾಕೆಯನುವ ಸಗೆಯೇನೆಂದು ತಿಳಿಯಲ ಕಹಿನಂದಿ ರಾಮ ಪಟ್ಟ ಅಭಿಷೇಕದ ನನ್ನಿ ರಾಮ ಪಟ್ಟ ಅಭಿಷೇಕದ ನನ್ನಿ ತನ್ನನ್ನು ಕಂಡು ಹೇಸಿದರೂ ಕೂಡ ತನಗೆ ಯಾರೂ ಸರಿಯಾದ ಉತ್ತರವನ್ನು ಕೊಡಲಿಲ್ಲವಲ್ಲ ಎಂದು ಮಂಥರೆ ಮುಂದ ಮುಂದಕ್ಕೆ ನಡೆದಳು. ಕಲ್ಯಾಣ ಮಂಟಪವನ್ನು ತಲುಪಿದಳು. ಆ ಕಲ್ಯಾಣ ಮಂಟಪವೋ ಸಂಭ್ರಮದಿಂದ ತುಳುಕುತ್ತಿದೆ. ಏನು, ಯಾವ ರೀತಿ ಕಾಣುತ್ತಿದೆ ಅದು? ಅದು ತಾವರೆಯ ಕೊಳದಂತೆ ಕಾಣುತ್ತಿದೆ. ತಾವರೆಯ ಕೊಳದಲ್ಲಿ ಸಾರಸ ಪಕ್ಷಿಗಳು ಪರಸ್ಪರ ಮಾತಾಡುತ್ತಾ ನಲಿಯುತ್ತಾ ಹಾರುತ್ತಾ ಇವೆಯೋ ಎಂಬಂತೆ ಆ ಮಂಟಪದಲ್ಲಿ ಸೇರಿದ್ದ ಚೆಲುವೆಯರಾದ ಹೆಣ್ಣುಗಳು ಅನೇಕರು ತಮ್ಮ ಕಣ್ಣುಗಳನ್ನು ಅರಳಿಸಿ ಮಾತನಾಡುತ್ತಿದ್ದಾರೆ. ಅಲ್ಲಿಯೇ ರಾಮನ ದಾದಿ ಕೂಡ ಒಬ್ಬಳಿದ್ದಾಳೆ. ಅವಳು ನಗುತ್ತಿದ್ದಾಳೆ. ಆಕೆಯನ್ನು ಮಂಥರೆ ಪ್ರಶ್ನಿಸುತ್ತಾಳೆ, ಇಂದು ಏನು ವಿಶೇಷ ಎಂದು. ಆ ಪ್ರಶ್ನೆಗೆ ಉತ್ತರ ತಿಳಿಯಿತು. ಅದು ರಾಮ ಪಟ್ಟಾಭಿಷೇಕ ಎಂಬ ಸತ್ಯ. ಆದರೆ ಅದು ಮಂಥರೆಯ ಪಾಲಿಗೆ ಕಹಿಯಾದ ಸತ್ಯ. ಸುಹುಡಿಯಾಯ್ತು ಬಯಲ ಸೇರ್ದುದು ಬಹುದಿನದ ಬಯಕೆ ಕೆಟ್ಟ ನೀವು ಕೆಟ್ಟ ಹಾ ಭರತ ಭರತ ಹಾ ಎಲ್ಲಿ ಹೈ ಎಲ್ಲಿ ಹೇಯೋ ಇಂದು ಬಾ ಬೇಗ ಬಾ ಬೇಗ ಬಯಂದಳುತೇ ಕಿರಿರಾಣಿ ಬಳಿ ಸಾರ್ವಮೂನಮೆ ಪೊಸಂತಿಲೆಡೆ ಕಿರಿರಾಣಿ ಬಳಿ ಸಾರ್ವಮೂನಮೆ ಪೊಸಂತಿಲೆಡೆ ಧೊಪ್ಪೆಂದು ಸೈಗೆಡೆದಳು ಉರುಳಿದಳು ಪೇಳುದೇಂ ಬಡಿಗೆ ಪೊಯ್ದಂತೆ ನೆಗಹಿದಳು ಮಾಂಡವಿಯತ್ತೆ ಭರತ ಧಾತ್ರಿಯನೊಡನೆ ಶಿಶಿರೋಪಚಾರ ಮಾಡಿದಳು ಕಣ್ದೆರೆಯುತ ಎಳ್ಚರುತೆ ಕಣ್ದೆರೆಯುತ ಎಳ್ಚರುತೆ ಕನಿಕರದ ನೋಟಮಂ ಬೀರಿ ಮಂಥರೆ ತನ್ನ ರಾಣಿಯಂ ಬಿಗಿದಪ್ಪಿದಳ್ ಬಿಕ್ಕಿ ಬಿಕ್ಕಳ್ತು ರಾಮ ಪಟ್ಟಾಭಿಷೇಕ ಅನ್ನೋ ಸುದ್ದಿ ಕೇಳುತ್ತಾ ಇರೋವಾಗಲೇ ಮಂಥರೆಯ ಹೃದಯ ಒಡೆದೇ ಹೋಯ್ತು. ಹೇಗೆ ಆ ಜೀವ ಉಳಿದಿತ್ತೋ ಆ ದೇಹದಲ್ಲಿ ಕಾಣು.
ಕೂಡಲೇ ಸರಸರನೆ ನಡೆದೋಡಿದಳು. ಪದಪ್ರಯೋಗ ನೋಡಿ, ನಡೀತಾ ಇದ್ದಾಳೆ ಅವಳು ಮುದುಕಿ ಆದ್ದರಿಂದ, ಆದರೆ ಅವಳ ಮನಸ್ಸು ಓಡುತ್ತಿದೆ ಆದ್ದರಿಂದ ನಡೆದೋಡುತ್ತಿದ್ದಾಳೆ ಕೈಕೆಯ ಅರಮನೆಗೆ. ಆ ನಡಿಗೆಯ ರಭಸಕ್ಕೆ ಅವಳಿಗೆ ಏದುಸಿರು ಬಂದಿದೆ, ಬೆವರುತ್ತಿದ್ದಾಳೆ. ಉದ್ವೇಗದಿಂದ ಓ ಕೈಕೆ ಎಂದು ಕೂಗಿದಳು. ಅಷ್ಟೇ ಅಲ್ಲ, ಬುದ್ಧಿಹೀನಳೆ, ಭಾಗ್ಯಹೀನಳೆ, ಇನ್ನೂ ನಿದ್ದೆ ಮಾಡ್ತಾ ಇದೆಯಾ? ಏಳು, ನಿನ್ನ ಕನಸೆಲ್ಲ, ನೀನು ಬಾಳಿನಲ್ಲಿ ಆಸೆ ಪಟ್ಟಿದ್ದೆಲ್ಲವೂ ಕೂಡ ಈಗ ನಾಶವಾಗಿ ಹೋಗಿದೆ. ನಿನ್ನ ಕನಸು ಹುಡಿ ಹುಡಿಯಾಗಿ ಹೋಗಿದೆ. ನಿನ್ನ ಬಹುದಿನದ ಬಯಕೆ ಇವತ್ತು ಎಲ್ಲವೂ ನೀರಾಗಿ ಹೋಗಿದೆ. ಇಲ್ಲಿ ಸೊಗಸಾದ ಅನುಪ್ರಾಸಗಳು, ಹೊಂಗನಸು ಹುಡಿಯಾಯಿತು, ಬಯಲ ಸೇರ್ದುದು ಬಹುದಿನದ ಬಯಕೆ. ಈ ರೀತಿ ಹೇಳುತ್ತಾ ಕವಿ ನಮ್ಮನ್ನು ಮತ್ತಷ್ಟು ಆಕರ್ಷಿಸುತ್ತಾರೆ. ಭರತ ಎಲ್ಲಿದ್ದೀಯೋ ಎಂದು ಭರತನನ್ನು ಕೂಗುತ್ತಿದ್ದಾಳೆ. ಅಲ್ಲಿ ಭರತ ಇಲ್ಲವೆಂಬುದು ಮಂಥರೆಗೂ ಗೊತ್ತು, ಅವಳಿಗೆ ಗೊತ್ತಿದೆ ಎನ್ನುವುದು ಕೈಕೆಗೂ ಗೊತ್ತು. ಆದರೂ ಕೂಡ ಭರತನನ್ನು ಉದ್ವೇಗದಿಂದ ಕೂಗುತ್ತಿದ್ದಾಳೆ. ಇದೆಲ್ಲವೂ ಕೂಡ ಕೈಕೆಯ ಮನಸ್ಸಿಗೆ ಏನೋ ಒಂದು ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿತು. ಆಗತಾನೇ ಬೆಳಗಾಗುತ್ತಿದೆ, ಆಗಲೇ ಮಂಥರೆ ಬಂದು ಹೀಗಾಡುತ್ತಿದ್ದಾಳಲ್ಲ ಎಂದು ಅವಳ ಬಳಿ ಹೋಗುವಷ್ಟರಲ್ಲಿಯೇ ಮಂಥರೆಯೇ ಹೊಸಲಿನ ಬಳಿಯೇ ಎಡವಿ ಕೆಳಗೆ ಬಿದ್ದಳು. ಅನಂತರ ಬೇಗನೆ ಬಂದ ಕೈಕೆ ಅವಳನ್ನು ಎತ್ತಿದಳು, ಅವಳಿಗೆ ಬೇಕಾದ ಉಪಚಾರವನ್ನು ಸಹ ಮಾಡಿದಳು. ಆ ಉಪಚಾರಕ್ಕೆ ಮಂಥರೆ ನಿಧಾನವಾಗಿ ಕಣ್ತೆರೆದಳು, ಎಚ್ಚರವೂ ಆಯಿತು. ಎಚ್ಚರವಾದೊಡನೆ ಕೈಕೆಯ ಕಡೆಗೆ ನೋಡಿದಳು. ಆ ನೋಟದಲ್ಲಿ ಇದ್ದುದು ಒಡತಿಯ ಬಗೆಗೆ ಪ್ರೀತಿಯಲ್ಲ, ಕೇವಲ ಕನಿಕರ. ಅಯ್ಯೋ ನಿನ್ನ ಗತಿ ಹೀಗಾಯಿತೇ ಎಂಬ ಭಾವ ತುಂಬಿದ್ದ ನೋಟವನ್ನು ಮಂಥರೆ ತನ್ನ ರಾಣಿಯ ಕಡೆಗೆ ಬೀರಿದಳು. ಅವಳನ್ನು ಹಿಡಿದು ಅಪ್ಪಿಕೊಂಡಳು, ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಹೇಳವ್ವ ಹೇಳೇನಾದುದೆನೆ ಕೈಕೆ, ಹೇಳವ್ವ ಹೇಳೇನಾದುದು ಎನೆ ಕೈಕೆ, ಭರತ ಭರತ ಎಂದೆಂದು ಗದ್ಗದಿಸಿ ನುಡಿಯಲಾರದೆ ಮುದುಕಿ ಕೆಮ್ಮನಿರೇ, ಮಗನಿಗೇನಾದುದೋ ಅಳಿದಿಹನೋ ಉಳಿದಿಹನೋ, ಮಗನಿಗೇನಾದುದೋ ಅಳಿದಿಹನೋ ಉಳಿದಿಹನೋ ಎಂಬುವ ಶಂಕೆಯಿಂ ಕುದಿಯುದ ಅಳತೊಡಗಿದಳ್ ದಶರಥನ ರಾಣಿಗೆ, ಮಗನಿಗೇನಾದುದೋ ಅಳಿದಿಹನೋ ಉಳಿದಿಹನೋ ಎಂಬುವ ಆಶಂಕೆಯಿಂ ಕುದಿಯುತ ಅಳತೊಡಗಿದಳ್ ದಶರಥನ ರಾಣಿ, ನೋಡಿಯ ತೊಡಗಿದಳ್ಗೂನಿ ಬೇಸಗೆಯ ಹೊಳೆಯಾದುದೌ ಕೈಕೆಗೆ, ನಿನ್ನ ಸಿರಿಯುಂ ನಿನ್ನ ಸೌಂದರ್ಯದಂತೆ ಬಂಡ ನಿಂಟಿದ ಬಳಿಕ ಮಾ ಬಂಡುಣಿಗೆ ಹೂವಿನ ಗೊಡವೆಯೇಕೆ, ಅಂತೆವಲ್ ದಶರಥಗೆ ನೀನಾದೆಯೋ ಮಗಳೇ, ಪೇಳ್ವೆನಿದ ದುರ್ವಾರ್ತೆಯಂ ಕೇಳ್ವದಟು ನಿನಗಿಹುದೆ, ಅಯ್ಯೋ ಅಯ್ಯೋ ವಂಚಕರ ಸಂಚಿನಿಂದ ಎಂಬ ಭರತಂಗೆ
ಈ ನೆಲಂ ಪಡುವಾಯಿತೆ ನಾವಿರ್ವರಿರ್ದುಂ ಏಂ ಪೇಳ್ಮುಗ್ಧೆ. ಮಂಥರೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದುದನ್ನು ನೋಡಿ ಕೈಕೆಗೆ ಆಶ್ಚರ್ಯವಾಯಿತು. ಅವಳ ಬಾಯಿಂದ ಭರತ ಭರತ ಎಂಬ ಎರಡು ಶಬ್ದಗಳ ಹೊರತಾಗಿ ಮತ್ತೇನೂ ಹೊರಡುತ್ತಿಲ್ಲ. ಇದು ಕೈಕೆಯ ಮನಸ್ಸಿನಲ್ಲಿ ಮತ್ತಷ್ಟು ಸಂಶಯವನ್ನು ಮೂಡಿಸಿತು. ಏನಾದ ನನ್ನ ಮಗ, ಅವನು ಉಳಿದಿದ್ದಾನೆಯೋ ಅಳಿದೇ ಹೋಗಿದ್ದಾನೋ ಎಂದು ಅನುಮಾನ ಮೂಡಿ ಏನೂ ಮಾತನಾಡದೆ ಅಳತೊಡಗಿದಳು. ರಾಣಿ ಅಳುತ್ತಿದ್ದಾಳೆ. ದಾಸಿ ನುಡಿಯಲು ತೊಡಗಿದಳು. ಅಯ್ಯೋ ಕೈಕೆ, ನಿನ್ನ ಐಶ್ವರ್ಯವೂ ನಿನ್ನ ಸೌಂದರ್ಯವೂ ಎಲ್ಲವೂ ಇಂದು ಬೇಸಿಗೆಯಲ್ಲಿ ನದಿ ಬತ್ತಿ ಹೋಗುವಂತೆ ಆಯಿತು. ಗಂಡನ ಪ್ರೇಮವನ್ನೇ ಐಶ್ವರ್ಯವೆಂದು ಭಾವಿಸಿದ್ದ ನೀನು ಇಂದು ಅದೆಲ್ಲವನ್ನೂ ಕಳೆದುಕೊಂಡಿದ್ದೆ. ಹೇಗೆ ದುಂಬಿಯು ಮಧುವನ್ನು ಹೀರಿದ ಮೇಲೆ ಹೂವನ್ನು ಬಿಟ್ಟು ಹೋಗುವುದೋ ಹಾಗೆ ಯುವತಿಯೋ ಸುಂದರಿಯೋ ಆಗಿದ್ದ ನಿನ್ನನ್ನು ಪ್ರೀತಿಸುತ್ತಿದ್ದ ದಶರಥ ಈಗ ನಿನ್ನಿಂದ ವಿಮುಖನಾಗಿದ್ದಾನೆ. ದಶರಥನಿಗೆ ನೀನು ಬೇಕಿಲ್ಲ. ನೋಡು, ಒಂದು ದುರ್ವಾರ್ತೆಯನ್ನು ಹೇಳುತ್ತೇನೆ. ಕೇಳುವ ಶಕ್ತಿ ನಿನ್ನಲ್ಲಿ ಉಂಟು ತಾನೇ? ಏನು ಗೊತ್ತೇ, ಅದು ವಂಚಕರ ಸಂಚಿಂದ ಇವತ್ತು ಭರತ ಈ ರಾಜ್ಯಕ್ಕೆ ಎರವಾಗಿದ್ದಾನೆ. ನಾವಿಬ್ಬರೂ ಬದುಕಿದ್ದೇವೆ. ಅವನನ್ನು ಪ್ರೀತಿಸುವ ದಾಸಿಯಾಗಿ ನಾನು, ಅವನನ್ನು ಹೆತ್ತ ಅಮ್ಮನಾಗಿ ನೀನು, ಇಬ್ಬರೂ ಇದ್ದರೂ ಕೂಡ ಭರತನಿಗೆ ಏನಾಗಿದೆ ಗೊತ್ತೇ? ಇಂದು ಅವನು ಈ ರಾಜ್ಯಕ್ಕೆ ಎರವಾಗಿದ್ದಾನೆ. ಇದೇ ನಾನು ಹೇಳಬೇಕಾಗಿದ್ದ ದುರ್ವಾರ್ತೆ. ಅಯ್ಯೋ ಮುಗ್ಧೆಯೇ, ನಿನಗೆ ಒಂದೂ ಗೊತ್ತಿಲ್ಲವಲ್ಲ ಎಂದು ಅವಳ ಬಳಿಗೆ ಕನಕರವನ್ನೂ ವ್ಯಕ್ತಪಡಿಸುತ್ತಿದ್ದಾಳೆ. ತನ್ನ ಮನಸ್ಸಿನಲ್ಲಿದ್ದ ವಿಷವನ್ನೂ ನಿಧಾನವಾಗಿ ಕಕ್ಕುತ್ತಿದ್ದಾಳೆ. ಸನ್ನಿಹಿತ ಮಾದ ಈ ವಿಪತ್ತನರಿತು ಬರಿದೆ ಕುಳಿತಿಹರೇ ಸನ್ನಿಹಿತ ಮಾದ ಈ ವಿಪತ್ತನು ಅರಿತು ಬರಿದೆ ಕುಳಿತಿಹರೇ ಮತೀರ್ಪ ಮಂದಿ ನಿನಗರಿಯದೆಯೆ ಮಸೆದಿಹರು ನಿನ್ನ ಕೊರಳಂ ಕೊಯ್ವ ಕತ್ತಿಯಂ ನಿನ್ನ ದುಃಖವೇ ದುಃಖಮೆನಗೆ ಸುಖಮೇ ಸುಖಂ ಪೆರತಿಹುದೆ ಪೇಳಕ್ಕ ಪೆರತಿಹುದೆ ಪೇಳ್ ಅಕ್ಕ ದಶರಥ ಪ್ರೇಮಮಂ ಭಾಗ್ಯ ಕೆಣೆಯಿಲ್ಲೆಂದು ತಿಳಿದ ನೀನಲ್ಪಮತಿ ಕ್ರೌರ್ಯದಲ್ಲಿ ರಾಕ್ಷಸರ ಮೀರ್ದುದು ಆ ಕ್ಷತ್ರಿಯ ಕುಲಂ ಕ್ಷತ್ರಿಯ ಕುಲವರೆಣ್ಯನು ಆ ದಶರಥಂ ಸವಿನುಡಿಯ ಕಳ್ಳಿಂಟಿ ಸವಿನುಡಿಯ ಕಳ್ಳಿಂಟಿ ಮರುಳ್ವೋದೆಯಮ್ಮ ನೀನು ಆತಂ ನಾವಿಬ್ಬರೂ ಇದ್ದೂ ಕೂಡ ಭರತನಿಗೆ ಈ ಸ್ಥಿತಿ ಬಂದಿದೆ ಎಂದು ಹೇಳಿದ ಮೇಲೆ ಧ್ವನಿ ಬದಲಾಯಿಸುತ್ತಾ ಇದೆ ಮಂಥರೆಗೆ. ಮೊದಲು ಅಯ್ಯೋ ಪಾಪ ಎಂದು ಕನಿಕರದ ಧ್ವನಿ ತೋರಿದವಳು ಈಗ ಸ್ವಲ್ಪ ಮಟ್ಟಿಗೆ ಆಕ್ಷೇಪಣೆಯನ್ನು ಶುರು ಮಾಡುತ್ತಿದ್ದಾಳೆ. ವಿಪತ್ತು ಬಂದಿದೆ ಎಂದು ಗೊತ್ತಾದಾಗ ಬುದ್ಧಿರುವ ಜನ ಯಾರಾದರೂ ನಿನ್ನ ಹಾಗೆ ಸುಮ್ಮನೆ ಕುಳಿತಿರುತ್ತಾರೆ. ನಿನಗೆ ಗೊತ್ತಿಲ್ಲ ಎಂದು ಕಾಣುತ್ತದೆ. ನಿನ್ನ ಬೆನ್ನ ಹಿಂದೆ ನಿನ್ನ ಕೊರಳನ್ನು ಕೊಯ್ಯಲು ಕತ್ತಿ ಮಸೆಯುತ್ತಿದ್ದಾರೆ.
ನಾನು ಈ ಮಾತನ್ನು ಯಾಕೆ ಹೇಳುತ್ತಿದ್ದೇನೆ? ನಿನ್ನ ದುಃಖವೇ ನನ್ನ ದುಃಖ, ನಿನ್ನ ಸುಖವೇ ನನ್ನ ಸುಖ. ಅದೇನೋ ನಿಜ. ಮಂಥರೆಯನ್ನು ಮೊದಲಿನಿಂದಲೂ ಕುವೆಂಪುರವರು ಅದೇ ರೀತಿ ಚಿತ್ರಿಸಿದ್ದಾರೆ. ಯಾರೂ ಇಲ್ಲದ ಅವಳಿಗೆ ಜೀವ ಜೀವನ ಎಲ್ಲವೂ ಕೈಕೆ ಆಗಿದ್ದಳು. ಆದ್ದರಿಂದ ಕೈಕೆಗೆ ಬರುವ ದುಃಖ ಸುಖ ಎರಡನ್ನೂ ಕೂಡ ತನ್ನದೇ ಎಂಬಂತೆ ಅನುಭವಿಸುತ್ತಿದ್ದಳು. ಹೇಳುತ್ತಾ ಇದ್ದಾಳೆ, ದಶರಥನ ಪ್ರೀತಿಯನ್ನು ನೀನು ಅತ್ಯಂತ ಹೆಚ್ಚಿನ ಭಾಗ್ಯವೆಂದು ಭಾವಿಸಿದೆ, ಆದರೆ ನಿನಗೆ ಬುದ್ಧಿ ಇಲ್ಲ, ಬುದ್ಧಿಗೇಡಿ ಎಂದು ಹೇಳುತ್ತಿದ್ದ. ಕ್ಷತ್ರಿಯ ಕುಲದವರು ಕ್ರೌರ್ಯದಲ್ಲಿ ರಾಕ್ಷಸರನ್ನೂ ಮೀರಿಸುತ್ತಾರೆ. ಅಂಥದರಲ್ಲಿ ದಶರಥ ಕ್ಷತ್ರಿಯ ಕುಲ ವರೇಣ್ಯನಲ್ಲವೇ ಎಂದು ವ್ಯಂಗ್ಯವಾಗಿ ಹೇಳುತ್ತಿದ್ದಾಳೆ. ನೀನು ಅವನ ಆಡುವ ಮುದ್ದು ಮಾತುಗಳನ್ನು ನಂಬಿದ್ದೀಯೇ? ಮುದ್ದು ಮಾತುಗಳು ಯಾವ ರೀತಿ ಇದೆ ಗೊತ್ತೇ? ಕಳ್ಳು ಹೆಂಡ ಕುಡಿದವರು ಅದಕ್ಕೆ ಮರುಳಾಗುವಂತೆ ಅವನ ಸವಿನುಡಿಯ ಮಾತಿಗೆ ಮರುಳಾಗಿ ನೀನು ಅವನನ್ನು ನಂಬಿದ್ದೀಯೇ? ನಿನ್ನ ಬೆನ್ನ ಹಿಂದೆ ನಿನ್ನ ಕೊರಳಿಗೆ ಕತ್ತಿ ಮಸಿಯುವ ಸಂಚು ಆಗಿದೆ ಎಂದು ಅವಳನ್ನು ನಿಧಾನವಾಗಿ ಕೆರಳಿಸುತ್ತಿದ್ದಾಳೆ ಮಂಥರೆ.